ಇಸ್ ಲಾರ್ಡ್. ಯೇಸುವಿನ ಮಧುರವಾದ ನಾಮದಲ್ಲಿ ಈ ವಿಡಿಯೋನ ನೋಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳು. ದೇವರ ವಾಕ್ಯವು ನಮ್ಮನ್ನು ಉಜ್ಜೀವಿಸ ಮಾಡುತ್ತದೆ, ಅದು ನಮ್ಮನ್ನು ಉತ್ತೇಜನ ಪಡಿಸುತ್ತದೆ, ಆ ವಾಕ್ಯವು ನಮ್ಮನ್ನು ನಡೆಯಬೇಕಾದ ಮಾರ್ಗವನ್ನು ತೋರಿಸುತ್ತದೆ. ಲೋಕವನ್ನು ಸಂಧಿಸುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯವನ್ನು ನಾವು ಸಂಧಿಸುವುದಾದರೆ ಅದು ನಮಗೆ ಬಲ ಹೆಚ್ಚಿಸ್ತದೆ, ನಿರೀಕ್ಷೆ ಹೆಚ್ಚಿಸ್ತದೆ, ನಮ್ಮ ನಂಬಿಕೆಯನ್ನು ವೃದ್ಧಿಗೊಳಿಸುವಂಥದ್ದು ಆಗಿದೆ. ಆ ರೀತಿಯಾಗಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ನೀವು ಬಂದಿದ್ದೀರಾ. ದೇವರು ನಿಮ್ಮನ್ನು ಅನುಗ್ರಹಿಸಲೆ. ದೇವರು ನಮ್ಮನ್ನು ಘನಪಡಿಸಬೇಕಾದರೆ ದೇವರಿಗೆ ನಾವು ಏನು ಕೊಡಬೇಕು, ಏನು ಕೊಟ್ಟರೆ ದೇವರು ಮೆಚ್ಚಿ ನಮ್ಮನ್ನು ಆಶೀರ್ವದಿಸುತ್ತಾನೆ? ಲೋಕದ ದೇವತೆಗಳು ಬೇರೆಯದೇ ಕೇಳ್ತಾರೆ, ಆದರೆ ಜೀವಸ್ವರೂಪನಾದ ದೇವರು ಬೇರೆಯದೇ ಕೇಳ್ತಾನೆ. ದೇವರಿಗೆ ನಾವು ಏನು ಕೊಟ್ಟರೆ ದೇವರು ನಮ್ಮನ್ನು ಸನ್ಮಾನಿಸ್ತಾರೆ, ಏನು ಕೊಟ್ಟರೆ ಆತನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕೊಡುವ ವಸ್ತುಗಳಲ್ಲ, ಬದಲಾಗಿ ನಾವು ಮಾಡುವಂಥ ಬೇರೆ ಕಾರ್ಯಗಳಲ್ಲ, ಬದಲಾಗಿ ದೇವರು ಬೇರೆಯದೇ ಕೇಳಿಕೊಳ್ಳುವಂಥವನು ಆಗಿದ್ದಾನೆ. ಬನ್ನಿರಿ, ಅವ್ಯಾವ ವಿಷಯಗಳು, ನಾವು ಹೇಗೆ ಅದನ್ನು ಕೊಡುವುದು ಎಂಬುದನ್ನು ಸಹ ನಾವು ಈ ದಿನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 30:19 ನಾನು ಆ ಜನರನ್ನು ಹೆಚ್ಚಿಸುವೆನು, ಇನ್ನೂ ಕೊಂಚವಾಗಿರರು ಅವರನ್ನು ಘನಪಡಿಸುವೆನು, ಇನ್ನೂ ಹೀನನಾಗಿರರು. ಆದರೆ ಇಲ್ಲಿ ಹೇಳ್ತಾ ಇರುವಂಥ ಮಾತನ್ನು ಗಮನಿಸಿದ್ರ, ಇನ್ನು ಮೇಲೆ ಅವರು ಹೀನರಾಗಿರರು, ಅವರು ಕೊಂಚವಾಗಿರರು, ನಾನು ಅವರನ್ನ ಏನು ಮಾಡ್ತೇನೆ, ಘನಪಡಿಸ್ತೇನೆ. ಈ ದಿನ ದೇವರನ್ನು ನಂಬಿದಂಥ ಮಕ್ಕಳು ಪ್ರಾರಂಭದಲ್ಲೇ ಹಾಗೇ ಇರುತ್ತೇವೆ, ಹೀನವಾಗಿ, ಕೊಂಚವಾಗಿ, ಬಲಹೀನವಾಗಿ, ಯಾವುದೇ ರೀತಿಯಾದಂಥ ಲೋಕದ ಜನರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳಲಾಗದಂಥ ಪರಿಸ್ಥಿತಿ ನಿಮಗೆ ನನಗೆ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ಒಂದು ಕೊಂಚವಾಗಿರುವವರೇ, ನೀವು ಒಂದು ಸಣ್ಣದಾಗಿರುವಂಥವರೇ, ನೀವು ಭಯಪಡಬೇಡ್ರೆ, ನಿಮ್ಮನ್ನು ನಾನು ಘನಪಡಿಸುತ್ತೇನೆ. ಅದಕ್ಕೆ ದೇವರು ಹೇಳುವ ಯಾವಾಗ ಮಾತು ಏನಂದರೆ, ಚಿಕ್ಕ ಹಿಂಡೆ ಹೆದರಬೇಡ ಎಂಬುದಾಗಿ. ದೇವರು ಮಾಡುವ ಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳುವಾಗ ನಮಗೆ ಆಶ್ಚರ್ಯ ಆಗುತ್ತದೆ, ನಂಬಿಕೆ ಹೆಚ್ಚುತ್ತದೆ. ಇಸ್ರಾಯೇಲರನ್ನ ಕುರಿತಾಗಿ, ಇಸ್ರಾಯೇಲರ ಮೊದಲ ಯಾರ್ಯಾರು ಅಬ್ರಹಾಮ್, ಇಸಾಕ್, ಯಾಕೋಬರಿಂದಲೂ ಸಹ ಅವರ ಆರಂಭವು ಅಲ್ಪವಾಗಿತ್ತು, ಮುಕ್ತಾಯವು ಘನವಾಗಿತ್ತು. ನಮ್ಮ ಆರಂಭವು ಅಲ್ಪವಾಗಿಯೇ ಇದೆಯಲ್ವಾ? ಆದರೆ ದೇವರು ಅದನ್ನು ಘನವಾಗಿ ಮುಕ್ತಾಯ ಮಾಡುತ್ತಾರೆ. ಆದುದರಿಂದ ನಮ್ಮನ್ನು ದೇವರು ಘನಪಡಿಸಿ ಹೆಚ್ಚಿಸಬೇಕಾದರೆ ನಾವು ಏನು ಮಾಡಬೇಕು ಅಂತ ನಾವು ನೋಡುವಾಗ, ದೇವರನ್ನು ನಾವು ಸನ್ಮಾನಿಸಬೇಕು. ಮೊದಲ ಸಮೇಲನ ಗ್ರಂಥದಲ್ಲಿ 2:30 ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನೋ, ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕಾರ ಹೊಂದುವರು ಎಂಬುದಾಗಿ. ನಾವು ಸನ್ಮಾನಿಸಿದರೆ ದೇವರು ನಮ್ಮನ್ನು ಸನ್ಮಾನಿಸ್ತಾರೆ, ನಾವು ತಿರಸ್ಕಾರ ಮಾಡಿದರೆ ನಮ್ಮನ್ನು ದೇವರು ತಿರಸ್ಕಾರ ಮಾಡ್ತಾರೆ ಎಂಬುದಾಗಿ ಈ ವಾಕ್ಯವು ಹೇಳುತ್ತದೆ. ಹಾಗಾದರೆ ನೀವು ಹೇಳಬಹುದು, ಹಾಗಾದರೆ ಕೇಳಬಹುದು, ಹೇಗೆ ನಾವು ದೇವರನ್ನು ಸನ್ಮಾನಿಸುವುದು? ಈಗಾಗಲೇ ಕೆಲವರು ನೀವು ತಿಳ್ಕೊಂಡಿರ್ತೀರಾ, 3 T's ಎಂಬುದಾಗಿ ನಾವು ನೋಡುತ್ತೇವೆ. 3 T's, ಟೀ ಎಂಬುದಾಗಿ, ಟೀ ಎಂಬುದಾಗಿ ಹೇಳುವಾಗ ನಾವು ಕುಡಿಯುವ ಟೀ ಅಲ್ಲ, ನಾವು ಕುಡಿಯುವ ಟೀ ಬ್ಲ್ಯಾಕ್ ಟೀ, ಬ್ರೌನ್ ಟೀ, ಗ್ರೀನ್ ಟೀ, ಇದೇ ಈ ಟೀಗಳಲ್ಲ. ಬದಲಾಗಿ ಇಂಗ್ಲೀಷಲ್ಲಿರುವಂಥ 3 T's ಪ್ರಾರಂಭದ ಲೆಟ್ರ್ಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಮೊದಲನೇದಾಗಿ ನಾವು ನೋಡುವಾಗ ಟೀ ಫಾರ್ ಟೈಮ್, ನಾವು ನೋಡುತ್ತೇವೆ ಸಮಯ. ದೇವರ ವಾಕ್ಯವು ಅದೇ ಹೇಳೋದು, ಮೊದಲು ನನಗೆ ಕೊಡಬೇಕಾಗಿರುವ ಮರ್ಯಾದೆ, ನನಗೆ ಕೊಡಬೇಕಾಗಿರುವ ಸಮಯ, ನನಗೆ ಕೊಡಬೇಕಾಗಿರುವಂಥ ಗೌರವ, ಯಾವುದೇ ಆಗಲಿ ನಿಮ್ಮ ನನ್ನ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನ ಇರಬೇಕು. ದೇವರು ಕೋರಿಕೊಳ್ಳುವುದು ಅದೇ. ಅನೇಕ ಸಾರಿ ನಾವೇನು ಮಾಡ್ತೀವಿ ಪ್ರಿಯರೇ, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಅದನ್ನೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಪ್ಲೇಸಲ್ಲಿ ಇಡ್ತೇವೆ. ನಾನೊಂದು ಚಿತ್ರವನ್ನು ನೋಡಿದ್ದೇನೆ, ಆ ಚಿತ್ರದಲ್ಲಿ ನಾವು ನೋಡುತ್ತೇವೆ, ಮೊದಲು ಗಂಡ, ಹೆಂಡತಿ ಇಲ್ಲ ಮಕ್ಕಳು, ಆಮೇಲೆ ದೇವರು ಅಂತ ಬರುವುದಾದರೆ, ಒಂದು ಛತ್ರಿಯ ಮೊದಲನೆಯದು ಒಂದು ವೇಳೆ ಸಣ್ಣದು, ಆಮೇಲೆ ಇನ್ನು ಸ್ವಲ್ಪ ದೊಡ್ಡದು. ದೇವರು ಎಂಬುದಾಗಿ ಹೇಳುವಾಗ ತುಂಬ ದೊಡ್ಡ ಒಂದು ಏನಾಗಿರುತ್ತೆ, ಅಂಬ್ರೆಲಾ ಇರ್ತದೆ ಆ ಛತ್ರಿ. ಆದರೆ ಈ ಅಂಬ್ರೆಲಾ ಎಂಬುದು ದೊಡ್ಡದು, ದೇವರದು ಎಂಬುದು ಮೇಲೆ ಹೋಗುವಾಗ ನಾವು ನೆನೆಯೋದಿಲ್ಲ.
ಆದರೆ ಸಣ್ಣದು ಮೇಲೆ ಇದ್ದು ಅದರ ಕೆಳಗಡೆ ಇನ್ನು ಸ್ವಲ್ಪ ದೊಡ್ಡದು ಇನ್ನು ಸ್ವಲ್ಪ ದೊಡ್ಡದು ಇನ್ನು ಸ್ವಲ್ಪ ದೊಡ್ಡದಿದ್ದರೆ ನಾವೇನು ಮಾಡ್ತೀವಿ, ಎಲ್ಲ ನೆನೆದೋಗುತ್ತೆ. ಆದರೆ ದೇವರು ಮಾತ್ರ ಕೆಳಗಡೆ ಸುರಕ್ಷಿತವಾಗಿರ್ತದೆ. ದೇವರು ಹೇಳ್ತಾನೆ, ದೇವರು ಮೊದಲ ಸ್ಥಾನದಲ್ಲಿದ್ದರೆ ತಂದೆ ತಾಯಿಗಳು ಸುರಕ್ಷಿತವಾಗಿರ್ತಾರೆ. ಗಂಡ ಹೆಂಡತಿಯವರ ಸಂಬಂಧಗಳು, ಮಕ್ಕಳ ಸಂಬಂಧಗಳು, ಕುಟುಂಬದ ವ್ಯವಸ್ಥೆ ಎಲ್ಲವೂ ಸಹ ಸರಿಯಾದ ಕ್ರಮದಲ್ಲಿರ್ತದೆ. ಆದುದರಿಂದ ಮೊದಲು ದೇವರ ಸ್ಥಾನ ಆ ದೇವರಿಗೆ ನಾವು ಕೊಡಬೇಕಾ? ನಾವು ನೋಡುತ್ತೇವೆ, ನಾವು ಒಂದು ವಾಕ್ಯವನ್ನು ಗಮನಿಸುವಾಗ ದೇವರ ಕಡೆಗೆ ಯಾರು ಬಂದಿರುತ್ತಾರೋ ಅವರಿಗೆ ದೇವರು ಆಯಸ್ಸನ್ನು ಹೆಚ್ಚಿಸಿ ಕೊಡುತ್ತಾನೆ, ಸಮಯವನ್ನು ಹೆಚ್ಚಿಸಿ ಕೊಡುತ್ತಾನೆ. ಈಗ ಸಮಯವು ನಮ್ಮ ಕೈಯಲ್ಲಿ ಇಲ್ಲ. ಒಂದು ನಮ್ಮ ಜೀವಿತಕ್ಕೆ ಒಂದು ನಿಮಿಷವನ್ನು ಹೆಚ್ಚಿಸಲಿಕ್ಕೂ ನಾವು ಸಾಧ್ಯವಾಗುವುದಿಲ್ಲ, ಯಾಕೆಂದರೆ ಅದು ದೇವರ ಕೈಯಲ್ಲಿರುವಂಥದ್ದು ಆಗಿದೆ. ಆದುದರಿಂದ ನಮ್ಮ ಸಮಯವನ್ನು ದೇವರಿಗೆ ಕೊಡಬೇಕಾ? ಮುಂಜಾನೆಗಳಲ್ಲಿ ಪ್ರಾರ್ಥನೆ ಮಾಡುವುದು, ಸಮಯ ಸಿಕ್ಕಾಗ ದೇವರ ವಾಕ್ಯಗಳನ್ನು ಧ್ಯಾನಿಸುವುದು, ದೇವರ ಧ್ಯಾನ ಮಾಡಿ ದೇವರ ಕುರಿತಾಗಿ ಸಾಕ್ಷಿ ಹೇಳುವುದು, ಸುವಾರ್ತೆಯನ್ನು ಸಾರುವುದು, ದೇವರ ಸಭೆ ಮತ್ತು ಸೇವಕರು ವಿಶ್ವಾಸಿಗಳೊಟ್ಟಿಗೆ ತಮ್ಮ ಸಮಯವನ್ನು ಕಳೆದು ಆತ್ಮಿಕವಾದ ಕಾರ್ಯಗಳಿಗೆ ನಿಮ್ಮ ಸಮಯವನ್ನು ಕೊಡುವಾಗ ಅದು ದೇವರಿಗೆ ಸಮಯವನ್ನು ಕೊಟ್ಟ ಹಾಗೆ, ಆಗ ದೇವರು ನೀವು ಮಾಡುವ ಕೆಲಸಕ್ಕೆ ಸಂತೋಷಿಸುತ್ತಾರೆ, ಆತನು ಸಂತೋಷಿಸಿ ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಎರಡನೇದಾಗಿ ನಾವು ನೋಡುವಾಗ ಎರಡನೇ ಟಿ ಈಸ್ ಟ್ಯಾಲೆಂಟ್. ಟ್ಯಾಲೆಂಟ್ ಇದು ಅಂದರೆ ದೇವರು ನಮಗೆ ಕೊಟ್ಟಿರುವಂಥ ತಲಾಂತುಗಳು. ಅನೇಕರು ಒಂದು ವೇಳೆ ಹಾಡುಗಾರರಾಗಿರಬಹುದು, ಬರಹಗಾರರಾಗಿರಬಹುದು, ಒಳ್ಳೆಯ ಪ್ರಾರ್ಥನಾ ವೀರರಾಗಿರಬಹುದು. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಕೆಲಸ ಮಾಡಲಿಕ್ಕೆ ಲೋಕದ ಒಂದು ಜ್ಞಾನವನ್ನು ದೇವರು ಕೊಟ್ಟಿರ್ಬೋದು. ನಾವು ಕೆಲವು ಸಾರಿ ಅಂದ್ಕೊಳ್ತೀವಿ ಅಂದರೆ, ನಾನು ಚೆನ್ನಾಗಿ ಓದ್ತಾ ಇದ್ದೇನೆ ಅಂದರೆ ಇದು ನನ್ನದು, ನನ್ನ ಐ ಕ್ಯೂ ಲೆವೆಲ್, ನನ್ನ ಸ್ಟ್ರೆಂತ್, ನನ್ನ ತಲಾಂತ್ ಅಂದರೆ ನನ್ನ ಒಂದು ಇಂಟೆಲಿಜೆನ್ಸು ಎಂಬುದಾಗಿ ಹೇಳಿ ನಮ್ಮ ಕುರಿತಾಗಿ ನಾವೇನು ಮಾಡ್ತೀವಿ ಅಂದರೆ ಕೊಚ್ಚಿಕೊಡ್ತೇವೆ. ಆದರೆ ಈ ತಲಾಂತು ದೇವರು ಕೊಟ್ಟಿರುವಾಗ ದೇವರಿಗೆ ನಾವೇನಾದರೂ ಹಿಂತಿರುಗಿ ಮಾಡಬೇಕಲ್ವಾ? ಹಿಂತಿರುಗಿ ಏನು ಮಾಡ್ತಾ ಇದ್ದೇವೆ ಎಂಬುದನ್ನು ನಾವು ಗಮನಿಸಿಕೊಳ್ಬೇಕು. ದೇವರ ಕಾರ್ಯಗಳಲ್ಲಿ ಒಳ್ಳೆಯದನ್ನು ಮಾಡುವುದರಲ್ಲಿ, ಸುತ್ತಮುತ್ತಲಿರೋ ಜೊತೆಯಲ್ಲಿ ನಾವು ಹೇಗೆ ಈ ತಲಾಂತನ್ನು ಉಪಯೋಗಿಸಿಕೊಂಡು ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ದೇವೆ ಎಂಬುದನ್ನು ಗಮನಿಸಬೇಕು. ನನಗೆ ಯಾವುದು ತಲಾಂತ ಇಲ್ಲ ಅಂತ ಅಂದುಕೊಳ್ತಾ ಇದೆಯಾ? ದೇವರಲ್ಲಿ ಪ್ರಾರ್ಥನೆ ಮಾಡು. ಖಂಡಿತವಾಗಿ ನಿನಗೂ ಅಂತ ದೇವರು ಒಂದು ವಿಶೇಷತೆಯನ್ನು ಕೊಟ್ಟೇ ಕೊಟ್ಟಿರ್ತಾರೆ. ಆ ವಿಶೇಷತೆಯನ್ನು ತಿಳ್ಕೊಂಡು, ಇನ್ನು ಕೆಲವರು ಅಂದ್ಕೊಳ್ತಾ ಇರ್ಬೋದು, ನನ್ನ ವಯಸ್ಸಾಗಿದೆ, ನಾನು ಇನ್ನೂ ಸಣ್ಣವರು, ನನಗೆ ಹೇಗೆ ಅಂತ. ಸಣ್ಣವರಾಗಿದ್ದರು, ಯೌವನದಲ್ಲಿದ್ದರು, ಮುಪ್ಪಿನವರಾಗಿದ್ದರು, ನಿಮಗೂ ಅಂತ ಒಂದು ವಿಶೇಷತೆ ಇರ್ತದೆ. ದೇವರು ನಿಮ್ಮನ್ನು, ಮಗಳೇ ಈ ಕಾರ್ಯ ನನಗೋಸ್ಕರ ಮಾಡ್ತೀಯಾ, ನೀನು ಮಾತ್ರವೇ ಮಾಡಬಲ್ಲೆ ಎಂಬುದಾಗಿ ಹೇಳುವಾಗ ನಾವು ಮಾತಿಗೆ ವಿಧೇಯರಾಗಬೇಕು. ದೇವರೇ ಸರಿ, ನೀನು ಹೇಳ್ತಾ ಇದೆಯಲ್ಲ, ಈ ಕೆಲಸವನ್ನು ಮಾಡ್ತೇನೆ. ಕೆಲವು ಸಾರಿ ನಿಮ್ಮ ಸಹ ಉದ್ಯೋಗಿಯೊಗೆ ಮಾತನಾಡು, ನಿನ್ನ ವಿಶ್ವಾಸಿಯನ್ನು ಎಚ್ಚರಿಸು, ಅವರಿಗೆ ಕರೆ ಮಾಡಿ ಮಾತನಾಡು, ಅವರಿಗೆ ನೀನು ಕೈ ಚಾಚಿ ಸಹಾಯ ಮಾಡು. ನಿಮ್ಮ ಸಣ್ಣ ಸಣ್ಣ ಕಾರ್ಯಗಳನ್ನು ದೇವರು ನಿಮಗೆ ಮಾತ್ರ ಆ ತಲಾಂತು ಕೊಟ್ಟಿರುವುದು, ನಿಮಗೆ ಮಾತ್ರ ಮಾತಿನ ಒಂದು ತಲಾಂತು, ಸ್ವರದ ತಲಾಂತು, ಬರೆಯುವ ತಲಾಂತು, ದೇವರ ಸೇವೆ ಮಾಡುವ ತಲಾಂತು, ಏನೋ ಒಂದು ತಲಾಂತು ದೇವರು ಕೊಟ್ಟಿರ್ತಾನೆ. ಅದನ್ನು ನಾವು ದೇವರಿಗೆ ಹಿಂತಿರುಗಿಸಿ ಕೊಡುವಾಗ ದೇವರು ಸಂತೋಷಿಸ್ತಾನೆ. ನಮ್ಮಲ್ಲಿ ದೇವರು ಬೆಳ್ಳಿ ಬಂಗಾರ ಐಶ್ವರ್ಯಗಳು ಕೇಳ್ತಾ ಇಲ್ಲ, ಮೊದಲಾಗಿ ಇದನ್ನೇ ಕೇಳ್ತಾರೆ. ಮೊದಲಾದ ನಿನಗೆ ನಾನು ಸಮಯ ಕೊಟ್ಟಿದ್ದೇನಲ್ವಾ, ಈ ದಿನವನ್ನು ಕೊಟ್ಟಿದ್ದೇನೆ, ಈ 24 ಗಂಟೆಗಳು ನಿನಗಾಗಿ ನಾನು ಕೊಟ್ಟಿರುವಾಗ ಹಿಂತಿರುಗಿ ನನಗೆಷ್ಟು ನೀನು ಕೊಡ್ತೀಯಾ ಅಂತ ದೇವರು ಕೇಳ್ತಾರೆ. ಅದೇ ರೀತಿಯಲ್ಲಿ ನಿನಗೆ ಹುಟ್ಟಿದಾಗಲಿಂದಲೇ ಒಂದು ಟ್ಯಾಲೆಂಟ್ ಕೊಟ್ಟಿದ್ದೀನಿ, ನೀನು ಅಂದ್ಕೊಳ್ತಾ ಇದೆಯಾ ಇದು ನಮ್ಮ ಅಪ್ಪ ಅಮ್ಮಿಂದ ಬಂದಿದ್ದು, ನನ್ನ ಸ್ಕೂಲಿಂದ ಬಂದಿದ್ದು, ನನ್ನ ಗುರುಗಳಿಂದ ಬಂದಿದ್ದು, ನಾನು ಪ್ರಯತ್ನ ಪಟ್ಟಿದ್ದರಿಂದ ಬಂದಿದ್ದು ಅಂತ. ನೋ, ನೆವರ್. ಇದು ದೇವರಿಂದ ಬಂದಿದ್ದು. ಆ ತಲಾಂತನ್ನು ದೇವರು ಹೇಳ್ತಾನೆ, ಮಗನೇ ಮಗಳೇ ನಿನಗಾಗಿ ಈ ತಲಾಂತನ್ನು ಕೊಟ್ಟಿರುವಾಗ ನನಗಾಗಿ ಅದನ್ನು ಎಷ್ಟು ಉಪಯೋಗಿಸ್ಕೊಳ್ತೀಯ ಅಂತ ದೇವರು ಕೇಳ್ಕೊಳ್ತಾನೆ. ಮೂರನೇದಾಗಿ ಟ್ರೆಷರ್. ಟ್ರೆಷರ್ ಅಂತ ಹೇಳುವಾಗ ಸಂಪತ್ತು. ಸಂಪತ್ತು ಅಂದರೆ ಅಯ್ಯೋ ನಾನು ಬಡವಳು, ನಾನು ಬಲವನು ಅಂತ ನೀನು ಆಲೋಚನೆ ಮಾಡ್ತಾ ಇದೀಯಾ? ಅಲ್ಲ, ಹಣವುಳ್ಳವರು ಸಂಪತ್ತುಳ್ಳವರು ದೇವರಿಗೆ ಕೊಡಲಿಕ್ಕೆ ಮುಂದೆ ಬರೋದಿಲ್ಲ, ಇಲ್ಲದೇ ಇರುವವರು ಮಾತ್ರವೇ ಕೊಡಲಿಕ್ಕೆ ಬರ್ತಾರೆ. ಅದೇ ಹೇಳ್ತಾರಲ್ಲ, ಅಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಅಲ್ಲ ಇಲ್ಲ ಅಂತೇಳಿ. ಆದರೆ ದೇವರ ಸೇವೆ ಈ ಕಾಲಗಳಲ್ಲಿ ನಡೀತಾ ಇರುವುದು ತುಂಬ ಸಾವಿರಾರು ಕೋಟ್ಯಾಂತರ ರೂಪಾಯಿ ಕೊಡುವವರ ಒಂದು ದಾನದಿಂದಲ್ಲ, ಕಾಣಿಕೆಯಿಂದಲ್ಲ, ಬದಲಾಗಿ ಪ್ರತಿ ವ್ಯಕ್ತಿ ಕೊಡುತ್ತಾ ಇರುವಂಥ ಒಂದೊಂದು ರೂಪಾಯಿಯು ಅದರಲ್ಲಿ ಅಡಕವಾಗಿದೆ. ಅಂದರೆ ಸೇವೆಗೂ ದೇವರ ಕಾರ್ಯಗಳಿಗೂ ಹಣ ಮುಖ್ಯವೂ ಅಲ್ಲವೇ ಅಲ್ಲ. ಮೊದಲನೇದಾಗಿ ನಂಬಿಕೆ ಮುಖ್ಯ. ನಾವೇನೇ ಕೆಲಸ ಮಾಡಬೇಕಾದರೂ, ಸೇವೆ ಮಾಡಬೇಕಾದರೂ, ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದರೂ ಮೊದಲು ಹಣ ಒಂದು ನಾವು ನೋಡಿ ಎಷ್ಟು ಬರುತ್ತೆ ಅಂತ ಟ್ಯಾಲಿ ಮಾಡೋದಲ್ಲ, ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವಾಗ ದೇವರು ಅದಕ್ಕೆ ತಕ್ಕಂತೆ ಒದಗಿಸ್ತಾನೆ.
ಅನೇಕರು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಾಗ ಇದೇ ಮಾಡ್ತಾರೆ. ನಮ್ಮ ಹತ್ರ ಎಷ್ಟು ಹಣ ಇದೆ? ಓಕೆ, ನನ್ನ ಹತ್ರ 5 ಲಕ್ಷ ಇದೆ. ಓಕೆ, ಈ ಬಿಸ್ನೆಸ್ಗೆ ಸಾಕಾಗ್ತದೆ. ಓಕೆ, ಚಲೋ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೋಗಿಬಿಟ್ಟು ಕೈ ಸುಟ್ಕೊಳ್ತಾರೆ. ಆದರೆ ಆ ಬಿಸ್ನೆಸ್ ಆಲೋಚನೆ ಬಂದಾಗಲೇ, ದೇವರೇ ಈ ಒಂದು ಬಿಸ್ನೆಸ್ಸನ್ನು, ಈ ಒಂದು ಕೆಲಸವನ್ನು, ಈ ಅಂಗಡಿಯನ್ನು, ಈ ಒಂದು ಎಜುಕೇಷನನ್ನು, ಈ ಒಂದು ಜಾಬನ್ನು ನಾನು ಮಾಡ್ಲಾ, ನನಗೆ ತಕ್ಕದ್ದಾಯಿದು ಅಂತ ಕೇಳ್ತಾರಾ? ಕೇಳುವುದಿಲ್ಲ. ನಾವು ಕೇಳ್ಕೋಬೇಕು. ದೇವರು ನಿಮಗೊಂದು ಜಾಬ್ ಕೊಟ್ಟಾಗ ದೇವರನ್ನ ಸನ್ಮಾನಿಸ್ತೀರಾ? ನಿಮಗೊಂದು ವಿದ್ಯಾಭ್ಯಾಸ ಕೊಟ್ಟಾಗ, ನಿಮಗೆ ಹೊಸ ಮನೆ ಕೊಟ್ಟಾಗ, ನಿಮಗೆ ಮದುವೆ ಆದಾಗ, ಪ್ರತಿ ವರ್ಷ ನಿಮಗೆ ಬರ್ತ್ಡೇ ಆದಾಗ ದೇವರಿಗೆ ಹಿಂತಿರುಗಿ ನೀವೇನು ಕೊಡ್ತೀರಾ? ಅದನ್ನು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು. ನಾನು ಅಂದುಕೊಳ್ತೇನೆ ಪ್ರಿಯ ದೇವ್ರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ತೀರ್ಮಾನ ಮಾಡಿಕೊಳ್ಳ್ರೆ, ಒಂದು ಕುಟುಂಬ ಸಂತೋಷಪಟ್ಟು 5,000 ರೂಪಾಯಿ ಖರ್ಚು ಮಾಡಿ ಒಂದು ವೇಳೆ ಯಾರಾದರೂ ಬರ್ತ್ಡೇ ಮಾಡಿಕೊಂಡ್ರೆ 500 ರೂಪಾಯಿ ಯಾರಾದರೂ ಒಂದು ಬಡವರಿಗೆ ಒಬ್ಬರಿಗೆ ಕೊಡುವಾಗ ಅದರ ಖರ್ಚು ಕಡಿಮೆ ಮಾಡಿ, ವೇಸ್ಟ್ ಮಾಡೋದು ಕಡಿಮೆ ಮಾಡಿ, ಒಂದು ಆಶ್ರಮಕ್ಕೋ, ಒಂದು ಸಾರಿ ಜೀವಿತದಲ್ಲಿ ಒಂದು ಆಶ್ರಮಕ್ಕೋ, ಒಂದು ಸೇವೆಗೋ ನೀವು ಕೊಟ್ಟರೆ ಅದರಲ್ಲಿರೋ ತೃಪ್ತಿಯನ್ನು ನೀವು ಗಮನಿಸಿರಿ. ನೀವು ಕೇಕ್ ತೊಗೊಂಬನ್ನಿ, ಕಟ್ ಮಾಡಿ, ಪ್ರಾರ್ಥನೆ ಮಾಡಿ, ಸಂತೋಷಪಡ್ರಿ. ಆದರೆ ದೇವರಾತ್ಮರು ಪ್ರೇರೇಪಣೆ ಮಾಡುವಾಗ ನಿಮ್ಮ ಒಂದು ದೇವರು ಕೊಟ್ಟಿರುವಂಥ ಹಣದಲ್ಲಿ, ಸಿರಿ ಸಂಪತ್ತಿನಲ್ಲಿ ದೇವರಿಗೆ ಸ್ವಲ್ಪ ಭಾಗವಾದರೂ ಕೊಡಬೇಕಲ್ಲ? ನಾವು ನೋಡುತ್ತೇವೆ ಅಬ್ರಹಾಮನು ಮೊದಲನೇ ಕಾಲದಿಂದಲೂ ಅವನು ಒಂದು ಈ ಒಂದು ಸಿರಿ ಸಂಪತ್ತು ಬಂದಾಗ ಆಗಲಿಂದಲೇ ಕೊಡಲಿಕ್ಕೆ ಎಲ್ಲ ಭಕ್ತರು ದೇವರಿಗೆ ಹಿಂತಿರುಗಿ ಕೊಡಲಿಕ್ಕೆ ಅವರು ಪ್ರಾರಂಭಿಸಿದರು. ಇದು ನಾನು ಟೈತ್ ಬಗ್ಗೆ ಮಾತಾಡ್ತಾ ಇಲ್ಲ, ಕಾಣಿಕೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ದೇವರ ಸೇವೆಗೆ ಯಥಾರ್ಥವಾಗಿ ಕೊಡುವುದನ್ನು ನಾವು ಕಲಿಯಬೇಕು. ವಿಲಿಯಂ ಕೋಲ್ಗೇಟ್ ಅವರ ಒಂದು ಕಥೆಯನ್ನು ನೀವು ಕೇಳಿದ್ದೀರಿ. ಪ್ರಾರಂಭ 10% ಕೊಟ್ಟರು ಅವರು ದೇವರಿಗೆ, 30%, 50%, 90% ದೇವರಿಗೆ ಕೊಟ್ಟು 10% ನನಗೆ ಅಂತ ಅವರು ಇಟ್ಕೊಂಡ್ರು. ದೇವರವನ್ನು ಆಶೀರ್ವದಿಸಿದರು. ಅವರ ಹೆಸರನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ. ಅಷ್ಟು ದೊಡ್ಡ ಭಕ್ತರಾಗಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲದೇ ಇರಬಹುದು, ಆದರೆ ನಮ್ಮದೇ ಆದ ಶೈಲಿಯಲ್ಲಿ ದೇವರಿಗೆ ನಾವು ಕೊಡಲಿಕ್ಕೆ ದೇವರು ನಮ್ಮನ್ನು ಉತ್ತೇಜಿಸುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಸನ್ಮಾನಿಸಬೇಕೆಂದು ಆಲೋಚಿಸ್ತಾ ಇದ್ದೀರಾ? ನಾನು ಹೀನವಾಗಿದ್ದೇನೆ, ನಾನು ಕೊಂಚವಾಗಿದ್ದೇನೆ, ನಾನು ಬಡವನಾಗಿದ್ದೇನೆ, ನನಗೆ ಕುಟುಂಬದಲ್ಲಿ ಕೊರತೆ ಇದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಪರವಾಗಿಲ್ಲ, ಇವತ್ತು ನಿನಗಿಲ್ಲದೇ ಇರಬಹುದು, ದೇವ ನನ್ನನ್ನು ಅನುಗ್ರಹಿಸು, ಆಗ ನಾನು ನಿನಗೆ ಕೊಡಲಿಕ್ಕೆ ಸಹಾಯ ನನಗೆ ಆ ಮನಸ್ಸು ಕೊಡು ಅಂತ ಹೇಳುವಾಗ ದೇವರು ಖಂಡಿತ ಕೊಡ್ತಾನೆ. ಎಲಿಯನು ಬಂದಾಗ ನಾವು ನೋಡುತ್ತೇವೆ ಆ ಒಂದು ವಿಧವೆಯ ಬಳಿಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಸ್ವಲ್ಪ ರೊಟ್ಟಿ ಇತ್ತು ಅಷ್ಟೇ. ಆದರೆ ದೇವರು ಅದನ್ನೇ ಬೇಕಾದಷ್ಟಾಗಿ ಮಾಡಿ ಅವರ ಜೀವನ ಪೂರ್ತಿ ಅವರನ್ನು ಪೋಷಿಸಿದನು. ನಮ್ಮಲ್ಲಿಯೂ ಸ್ವಲ್ಪ ಇದ್ದರೂ ಸಹ ಅದನ್ನು ಹೆಚ್ಚಾಗಿ ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಅಕ್ಕಿ ಇದೆ, ಸ್ವಲ್ಪ ಶಾರ್ಟೇಜ್, ಸ್ವಲ್ಪ ಹಣ ಇದೆ, ಅದನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ. ದೇವರೇ ನಮ್ಮ ಮನೇಲಿ ಇಷ್ಟೇ ಇದೆ, ನಮ್ಮ ಸಂಬಳ ಇಷ್ಟೇ ಇದೆ, ದಯಮಾಡಿ ಇದನ್ನು ಹೆಚ್ಚಿಸು ಅಂತ ನೀವು ಪ್ರಾರ್ಥನೆ ಮಾಡ್ತೀರಾ? ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅದನ್ನು ಹೆಚ್ಚಿಸ್ತಾನೆ. ನಮಗೆ ಆಸ್ತಿ ಐಶ್ವರ್ಯವಂತಿಕೆ ಈ ಲೋಕದಲ್ಲಿ ಬೇಕಾಗಿಲ್ಲ, ನಮಗೆ ಪೋಷಣೆಯಾಗಬೇಕಾ? ಮತ್ತು ನಾವು ಕೊಡುವಾಗ ದೇವರು ನಮಗೆ ಹಿಂತಿರುಗಿಸಿ ಕೊಡ್ತಾರೆ, ಅದನ್ನು ಮಾತ್ರ ಮರೆಯಬಾರ್ದು. ಯಾವಾಗಲೂ ನಮ್ಮ ಕೈ ಕೊಡುವಂಥದ್ದಾಗಿರಬೇಕು ಹೊರತು ತೆಗೆದುಕೊಳ್ಳುವಂಥದ್ದು ಆಗಿರಬಾರ್ದು. ದೇವರ ಹತ್ರ ದೇವರೇ ಕೊಡು 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 ಅಂತ ಕೇಳ್ತಾ ಇದ್ದಾರೆ. ದೇವರು ನಮ್ಮಿಂದ ಏನು ಬಂಗಾರ ಆಸ್ತಿ ಐಶ್ವರ್ಯ ಏನು ಕೇಳೋದಿಲ್ಲ. ನಿಮ್ಮ ಸಮಯ, ನಿಮ್ಮ ತಲಾಂತು, ನಿಮ್ಮ ಸಂಪತ್ತು, ಸಂಪತ್ತು ಅಂದರೆ ಆ ಥರ ಅಲ್ಲ, ನಿಮಗೆ ಸಿಕ್ಕಿದ್ರಲ್ಲಿ ದೇವರ ಸೇವೆಗೆ ದೇವರಿಗಾಗಿ ಕೊಡುವಂಥವ್ರು ಆಗಿರಬೇಕು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾನೆ, ದೇವರ ಮಾತನ್ನು ಸನ್ಮಾನಿಸಿದರೆ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊಂಚವಾಗಿದ್ದೇನೆ, ಬಡತನದಲ್ಲಿದ್ದೇನೆ, ಕೊರತೆಯಲ್ಲಿದ್ದೇನೆ ಅಂತ ಹೇಳುವ ಪ್ರೀತಿಯ ದೇವ ಮಗುವೆ, ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ಯೇಶುವೇ, ಈ ದಿನಕ್ಕಾಗಿ, ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ದೇವ ಮಗುವು ಆಶೀರ್ವದಿಸಲ್ಪಡಲಿ. ಈ ಒಂದು ಮಾತನ್ನು ಕೇಳಿದ ಪ್ರತಿ ಮಗುವು ಸಾಲದಿಂದ ಬಿಡುಗಡೆಯಾಗಲಿ, ಅವರ ಸಮಸ್ಯೆಯಿಂದ ಹೊರಗೆ ಬರಲಿ, ಅವರ ಬಾಧೆಯವರೇ ಕಷ್ಟಗಳಿಂದ ಪಾರಾಗಲಿ. ಕೊಂಚವಾಗಿದ್ದೇನೆ, ಬಡತನ ಇದೆ, ಕೊರತೆ ಇದೆ, ಸಮಸ್ಯೆ ಇದೆ, ನನ್ನ ಬಳಿಯಲ್ಲಿ ಏನೂ ಇಲ್ಲ ಅಂತ ಹೇಳುವವರು, ಅವರ ಹತ್ರ ಸಮಯ ಇದೆ ಸ್ವಾಮಿ, ಅವರ ಹತ್ರ ತಲಾಂತ ಇದೆ ಸ್ವಾಮಿ, ಅವರ ಹತ್ರ ಇರೋದನ್ನು ನಿನ್ನ ನಾಮ ಮಹಿಮೆಗಾಗಿ ಅವರು ಉಪಯೋಗಿಸುವುದಕ್ಕೆ ಸಹಾಯ ಮಾಡಿಕೊಡು. ಆಗ ನೀನು ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸುತ್ತೇನೆ ಎಂಬುದಾಗಿ ಹೇಳುವಂತೆ ಅವರನ್ನು ಆಶೀರ್ವದಿಸುವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಈ ದಿನ ಈ ಒಂದು ಉತ್ತೇಜನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ. ಯೇಶುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಂದೇಶವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಿಮ್ಮಲ್ಲಿ ಮಾತ್ರ ಇಟ್ಕೊಳ್ಬೇಡಿ. ಈ ಸಂದೇಶವನ್ನು ನೀವು ಕೆಲವರಿಗಾದರೂ ಕಳಿಸಿರಿ.
ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಗಾಡ್ ಬ್ಲೆಸ್ ಯು.